ಈ ನೆಲಮಂಗಲ ಸುತ್ತಲು ಎಷ್ಟು ಜನ ಶ್ರೀಮಂತರ ಬಂದಿಲ್ಲ ಎಷ್ಟು ಜನ ತೋಟ ಮಾಡಿಲ್ಲ ಫಾರ್ಮ್ ಮಾಡಿಲ್ಲ ವೇರ್ ಹೌಸ್ ಮಾಡಿಲ್ಲ ಬೇರೆ ಬೇರೆ ಊರು ಬಂದು ನಿಮ್ಮ ನೆಲಮಂಗಲ ತಾಲೂಕಿನಲ್ಲಿ ಎಷ್ಟು ಜನ ಬಂದಿಲ್ಲ ಯಾರಾದರೂ ಒಬ್ಬರು ಆಸ್ಪತ್ರೆ ಕಟ್ಟಿಸಬೇಕು ಅಂತ ವಿಚಾರ ಮಾಡಿದ್ರಾ ಒಂದು ಶಾಲೆ ಕಟ್ಟಿಸಬೇಕು ಅಂತ ವಿಚಾರ ಮಾಡಿದ್ರಾ ಇವತ್ತು ತಾಯಿ ಲೀಲಾವತಿ ಅವರು ಇದನ್ನ ಕಟ್ಟಿಸಿ ಅವರ ಹೃದಯ ಶ್ರೀಮಂತಿಕೆ ಏನಿದೆ ಅಂತ ತೋರಿಸೋ ಜೊತೆಗೆ ನಾವೆಲ್ಲ ಎಷ್ಟು ಸಣ್ಣವರು ಅನ್ನೋದನ್ನ ಕೂಡ ಅವರು ತೋರಿಸಿದ ಆಸ್ಪತ್ರೆಯಲ್ಲಿ ಬಡವರಿಗೆ ಆಸ್ಪತ್ರೆಯಲ್ಲಿ ಬಡ ಮಕ್ಕಳಿಗೆ ಒಂದು ಟ್ರೀಟ್ಮೆಂಟ್ ಸಿಗಬೇಕು ಇಷ್ಟು ದೂರ ನೆಲಮಂಗಲ ಇಷ್ಟು ದೂರ ಇರೋ ಹಳ್ಳಿಗೆ ಆಸ್ಪತ್ರೆ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಸರ್ಕಾರಗಳು ಮಾಡುವಂತ ಕೆಲಸವನ್ನ ನೀವು ಮಾಡಿದಿರಿ ಇಂತದಕ್ಕೆ ಉದ್ಘಾಟನೆ ಕರೆದಾಗ ನಾನು ಬರಲಿಲ್ಲ ಅಂತಂದ್ರೆ ನನ್ನ ಕರ್ತವ್ಯ ಚ್ಯುತಿ ಆಗ್ತಿತ್ತು ಕರ್ತವ್ಯ ಲೋಪ ಆಗ್ತಿತ್ತು ಅದಕ್ಕಾಗಿ ನಾನು ಬಂದಿದ್ದೇನೆ ಈ ಆಸ್ಪತ್ರೆ ನಮ್ಮ ಶಾಸಕರು ಹೇಳಿದಂತೆ ಪಿಎಚ್ಸಿ ಸೆಂಟರ್ ಆಗಿ ಪರಿವರ್ತನೆ ಮಾಡಬೇಕು ಈಗಾಗಲೇ ನೆಲಮಂಗಲದಲ್ಲಿ ಇರುವಂತ ಒಂದನ್ನ ಇಲ್ಲಿ ನೀವು ಶಿಫ್ಟ್ ಮಾಡಿ ಪಿಎಚ್ಸಿ ಮಾಡಿ ಅಂತ ಏನು ಹೇಳಿದ್ರೆ ಅದನ್ನ ಖಂಡಿತವಾಗೂ ಮಾಡ್ತೇವೆ ಅಷ್ಟೇ ಅಲ್ಲ ಇದಕ್ಕೆ ಡಾಕ್ಟರ್ ನರ್ಸ್ ಏನೆಲ್ಲ ಬೇಕು ಎಲ್ಲ ವ್ಯವಸ್ಥೆಗಳನ್ನ ನಾನು ಖಂಡಿತವಾಗೂ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಬದುಕಿನ ಬ್ಯಾಲೆನ್ಸ್ ಶೀಟ್ ಬ್ಯಾಲೆನ್ಸ್ ಆಗಬೇಕು ಹುಟ್ಟಿದ ತಕ್ಷಣ ಯಾರು ಎದ್ದು ಓಡಾಡೋದಿಲ್ಲ ತಂದೆ ತಾಯಿ ಪ್ರೀತಿ ಅಕ್ಕತಂಗಿಯರು ಅಣ್ಣತಮ್ಮಂದಿರ ಪ್ರೀತಿ ಗುರುಗಳ ಆಶೀರ್ವಾದ ಅದನ್ನ ಬೆಳಿತೀವಿ ಬೆಳೆದು ಆ ಶಕ್ತಿಯಿಂದ ಗಳಿಸ್ತೀವಿ ಆ ಪ್ರೀತಿ ವಿಶ್ವಾಸ ಏನಿದೆ ಅದು ನಮ್ಮ ಅಕೌಂಟಿಗೆ ಜಮಾ ಆಗಿರ್ತದೆ ಅದನ್ನ ಗಳಿಸಿ ಕ್ಯಾಪಿಟಲ್ ಬಿಲ್ಡ್ ಅಪ್ ಮಾಡಿ ಹೋಗುವಾಗ ಅದನ್ನ ವಾಪಸ್ಸು ಈ ಒಂದು ಸಮಾಜಕ್ಕೆ ಈ ಒಂದು ನಾಡಿಗೆ ಬಿಟ್ಟು ಹೋದ್ರೆ ನಮ್ಮ ಬದುಕಿನ ಬ್ಯಾಲೆನ್ಸ್ ಶೀಟ್ ಬ್ಯಾಲೆನ್ಸ್ ಆಗುತ್ತೆ ಇಲ್ಲಿ ಇದ್ದವರದ್ದು ಯಾರ್ದು ಆಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ ಆದರೆ ನಮ್ಮ ತಾಯಿ ಲೀಲಾವತಿಯ ಬ್ಯಾಲೆನ್ಸ್ ಶೀಟು ಸಂಪೂರ್ಣವಾಗಿ ಬ್ಯಾಲೆನ್ಸ್ ಆಗಿದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಅದೇನು ನೀನು ಚೆನ್ನೈದಾಗಿರ್ಬೋದಾಗಿತ್ತು ಬೆಂಗಳೂರಿನಾಗಿರ್ಬೇಕಾಗಿತ್ತು ಇಲ್ಲಕ್ಕೆ ಬಂದೀಯ ನೀನು ಹಾ ಏನಂತೆ ಹಂಗೆ ಪ್ರಕೃತಿ ಜೊತೆಗಿರಬೇಕು ಕಡಿಮೆ ಬೆಲೆಯಲ್ಲಿ ಸಿಕ್ತು ಅಂತ ಕೈಯಲ್ಲಿ ದುಡ್ಡು ಇರಲಿಲ್ಲ ಕೈಯಲ್ಲಿ ದುಡ್ಡು ಇಲ್ಲದ್ರೆ ನಾತು ಮನಸ್ಸಿನಾಗ ಬಹಳ ದುಡ್ಡಿದೆ ಹೆಂಗ್ ಬಂತು ನೋಡಿ ದುಡ್ಡು ಆಮೇಲೆ ಚೆನ್ನೈದಲ್ಲಿ ಅದನ್ನಾಕೆ ಮರಿದೀಯ ನೀನು ಚೆನ್ನೈದಲ್ಲಿ ಆಸ್ತಿ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಜಪತೋ ನಾಸ್ತಿ ಪಾತಕಂ ಅಂತ ಅದು ಅಲ್ಲ ಯಾವಾಗ ತಗೊಂಡಿದ್ದೆ ಚೆನ್ನೈದಾಗ ಅವಾಗ ನೀ ಹೀರೋಯಿನ್ ಟಾಪ್ ಹೀರೋಯಿನ್ ಇದ್ದಾಗ ತಗೊಂಡಿದ್ದೇನಾ ಅವಾಗ ಒಳ್ಳೆ ಸಂಭಾವನೆ ಬರ್ತಿದ್ ನೀನು ಕೇಳದಷ್ಟು ಕೊಡ್ತಿದ್ರು ಕಾಣ್ತದೆ ಅದನ್ನ ತಗೊಂಡಿದ್ಯಾ ಈಗ ನೋಡೋ ಆ ಒಂದು ಆ ಪುಣ್ಯ ಈ ಸೋಲ್ದೇವನ ಹಳ್ಳಿಗಿದೆ ಬಹಳ ದೊಡ್ಡ ಕೆಲಸ ಮಾಡಿದ್ಯಮ್ಮ ನೀನು ಶಬ್ದಗಳಲ್ಲಿ ಹೇಳಕ್ ಸಾಧ್ಯ ಇಲ್ಲ ಬಹಳ ದೊಡ್ಡ ಕೆಲಸ ಮಾಡಿದೀಯಾ